ಸ್ಯಾಂಡಲ್ವುಡ್ ಮತ್ತು ಕಿರುತೆರೆ ಲೋಕದಲ್ಲಿ ತುಂಬಾನೇ ಹೆಸರುವಾಸಿಯಾಗಿದ್ದ ಕೃಷ್ಣ ನಾಡಿಗ್ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಸುಮಾರು 4 ದಶಕಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ ಗಳಲ್ಲೂ ಕೂಡ ಅಭಿನಯ ಮಾಡಿದ್ದರು. ಇದರ ಜೊತೆಗೆ ಬರಹಗಾರನಾಗಿ ಕೆಲಸ ಕೂಡ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಕೃಷ್ಣ ನಾಡಿಗ್ ಅವರಿಗೆ ಎದೆನೋವು ಜಾಸ್ತಿ ಆಗಿದೆ. ಆದರೆ ಶೂಟಿಂಗ್ ಇದ್ದ ಕಾರಣ ವೈದ್ಯರ ಬಳಿ ಹೋಗಲು ನಿರ್ಲಕ್ಷ್ಯ ಮಾಡಿದ್ದಾರೆ. ರಾತ್ರಿ ಎದೆನೋವು ಜಾಸ್ತಿ ಆಗಿದೆ, ಆದರೆ ಆಸ್ಪತ್ರೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಇವರು ಕೊನೆ ಉಸಿರೆಳೆದಿದ್ದಕ್ಕೆ ಕಿರುತೆರೆ ಮತ್ತು ಸ್ಯಾಂಡಲ್ವುಡ್ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಕೃಷ್ಣ ನಾಡಿಗ್ ಅವರು ಮೂಲತಃ ಚಿಕ್ಕಮಗಳೂರಿನವರು. ತಂದೆ ತಾಯಿಯಿಂದ ಸಾಂಸ್ಕೃತಿಕ ಲೋಕದ ಕಡೆ ಒಲವನ್ನು ಬೆಳೆಸಿಕೊಂಡಿದ್ದರು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳನ್ನು ನೋಡಿಕೊಂಡು ಬೆಳೆದುಕೊಂಡು ಬಂದವರು. ನಿರ್ದೇಶಕರಾಗಬೇಕು ಅಂತ ಕನಸನ್ನು ಕಂಡಿದ್ರು, ಆದರೆ ಕನಸು ನನಸಾಗಲಿಲ್ಲ. ಓದು ಮುಗಿಸಿ ಬೆಂಗಳೂರಿನ ಒಂದು ಕಿರ್ಲೋಸ್ಕರ್ ಫ್ಯಾಕ್ಟರಿಯಲ್ಲಿ ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಕೆಲಸ ಮಾಡುತ್ತಲೇ ಸಿನಿಮಾ ಪತ್ರಿಕೆಗಳಿಗೆ ಬರೆಯಲು ಪ್ರಾರಂಭ ಮಾಡಿದರು. ಬಳಿಕ ತಾಯಿನಾಡು ಪತ್ರಿಕೆಗೆ ವರದಿಗಾರರಾದರು. ಅಲ್ಲಿಂದ ಸಿನಿಮಾ ಕ್ಷೇತ್ರದ ನಂಟನ ಬೆಳೆಸಿಕೊಂಡರು. ಪಿ ಶೇಷಾದ್ರಿ ಅವರ ಧಾರಾವಾಹಿಯಲ್ಲಿ ಚಿತ್ರಕಥೆಗಳಿಗೆ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಅವರಿಂದ ಧಾರಾವಾಹಿಯಲ್ಲಿ ನಡೆಸಲು ಅವಕಾಶ ಪಡೆದರು. ಚಕ್ರತೀರ್ಥ ಧಾರಾವಾಹಿ ಮೂಲಕ ನಟರಾಗಿ ಗುರುಸಿಕೊಂಡರು. ಪಲ್ಲವಿ ಅನುಪಲ್ಲವಿ, ಮಹಾದೇವಿ, ಯಾರೇ ನೀ ಮೋಹಿನಿ, ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಪೈಲ್ವಾನ್, ಆದಿಲಕ್ಷ್ಮಿ ಪುರಾಣ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಸದ್ಯ ಕೃಷ್ಣ ನಾಡಿಗ್ ಅವರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಲಗ್ನ ಪತ್ರಿಕೆ ಧಾರಾವಾಹಿಯಲ್ಲಿ ಅಭಿನಯ ಮಾಡುತ್ತಿದ್ರು. ಹೌದು, 50 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ನಟ ಬರಹಗಾರರಾಗಿ ಗುರುತಿಸಿಕೊಂಡವರು. ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದ ಅವರು ರಾತ್ರಿ ವೇಳೆ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ ಎನ್ನಲಾಗಿದೆ. ಮಿಲನ, ದೇವಿ, ಪಾರು ಮುಂತಾದ ಸಾಕಷ್ಟು ಜನಪ್ರಿಯವಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇವರಿಗೆ ಕೆಂಪೇಗೌಡ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ನೀವು ಕೃಷ್ಣ ನಾಡಿಗ್ ಅವರು ಹೇಗಿದ್ದಾರೆ ಅಂತ ಗಮನಿಸಬಹುದು. ಹಲವಾರು ಧಾರಾವಾಹಿಗಳಲ್ಲಿ ನೀವು ಇವರನ್ನ ನೋಡಿ ಇರುತ್ತೀರಾ. ಕಿರುತೆರೆ ಸಖತ್ ಫೇಮಸ್ ಆಗಿದ್ದರು. ನೀವು ಕೂಡ ಇವರನ್ನ ಧಾರಾವಾಹಿಗಳಲ್ಲಿ ನೋಡಿದ್ದಲ್ಲಿ ವಿಡಿಯೋ ಒಂದು ತಪ್ಪದಲ್ಲಿ ಕೂತು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ನೀವೆಲ್ಲರೂ ಕೂಡ ಕಮೆಂಟ್ ಮೂಲಕ ಕೇಳಿಕೊಳ್ಳೋಣ.